ಪವರ್ಫುಲ್ ವರದಿಯ ಬಳಿಕ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊನೆಗೂ ಅಲರ್ಟ್ ಆಗಿದೆ. ಡಿಪ್ಲೊಮಾ ನರ್ಸಿಂಗ್ ಪರೀಕ್ಷೆಯನ್ನು ಬಹಳ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ನಡೆಸಲಾಗ್ತಾ ಇದೆ. ಮಾಸ್ಕ್ ಕಾಪಿ ವಿಚಾರವನ್ನು ನಿಮ್ಮ ಪವರ್ ಟಿವಿ ಬಯಲುಗಳದಿತ್ತು. ಡಿಪ್ಲೊಮಾ ನರ್ಸಿಂಗ್ ಪರೀಕ್ಷೆಯಲ್ಲಿ ಯಾವ ರೀತಿ ಅಕ್ರಮ ಮಾಡ್ತಾ ಇದ್ರು ಕಾಲೇಜುಗಳು ನರ್ಸಿಂಗ್ ಸ್ಕೂಲ್ಗಳು ಅನ್ನೋದನ್ನು ವಿಸ್ತೃತವಾಗಿ ನಿಮ್ಮ ಪವರ್ ಟಿವಿ ನಾಡಿನ ಮುಂದಿಟ್ಟಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನು ರದ್ದು ಮಾಡಿ ರೀ ಎಕ್ಸಾಮ್ ಮಾಡಲಾಗಿತ್ತು. ಇವತ್ತು 80 ಪರೀಕ್ಷಾ ಕೇಂದ್ರಗಳಲ್ಲಿ ಆ ಪರೀಕ್ಷೆ ನಡೆಯುತ್ತಿದೆ. ಆದರೆ ನರ್ಸಿಂಗ್ ಕಾಲೇಜುಗಳಲ್ಲಿ ನಡೀತಾ ಇಲ್ಲ. ಆ ಬದಲಿಗೆ ವಿಟಿಯು ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯ ಅಡಿಗಡೆ ಬರುವಂತ ಕಾಲೇಜುಗಳು ಅಂದ್ರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೆಸಲಾಗ್ತಾ ಇದೆ. ಏನು ಈ ಇನ್ವಿಜಿಲೇಷನ್ ಅಂತಂದ್ರೆ ಮೇಲ್ವಿಚಾರಣೆ ಅದನ್ನ ನಡೆಸೋದಕ್ಕೂ ಕೂಡ ವಿಟಿಯು ಅಂಡರ್ ಬರುವಂತ ಕಾಲೇಜುಗಳ ಪ್ರೊಫೆಸರ್ಗಳನ್ನು ನೇಮಕ ಮಾಡಲಾಗಿದೆ. ಸೋ ಇದೀಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ, ಎಚ್ಚೆತ್ತುಕೊಂಡಿದೆ. ಪರೀಕ್ಷೆ ಹೇಗೆ ಮಾಡಬೇಕು ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಪವರ್ ಟಿವಿ ತೋರಿಸ್ಕೊಟ್ಟಿತ್ತು ಯಾವ ರೀತಿ ಅಕ್ರಮ ಎಲ್ಲ ಮಾಡ್ತಾರೆ ಇದೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ನಿಮಗೆ? ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದ್ದೀರಾ ಅನ್ನೋ ಪ್ರಶ್ನೆ ಇಟ್ಟಿತ್ತು. ಅದಾದ ಮೇಲೆ ಪರೀಕ್ಷೆ ರದ್ದು ಮಾಡಿ ಈಗ ಇವತ್ತಿನಿಂದ ಈ ಪರೀಕ್ಷೆ ಆರಂಭ ಆಗಿದೆ. ಈ ಪರೀಕ್ಷೆ ಬಹಳ ಕಟ್ಟುನಿಟ್ಟಾಗಿ ನಡೀತಾ ಇದೆ. ಒಂದಿಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ 80 ಪರೀಕ್ಷಾ ಕೇಂದ್ರಗಳು ಅಲ್ಲಿ ಈ ಪರೀಕ್ಷೆ ನಡೆಸಲಾಗ್ತಾ ಇದೆ. ಬಹಳಷ್ಟು ಕಟ್ಟುನಿಟ್ಟಿನಿಂದ ಸ್ಟ್ರಿಕ್ಟ್ ಇಂದ ಈ ಎಕ್ಸಾಮ್ ಕೊನೆಗೂ ನಡೀತಾ ಇದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮಾಸ್ಕ್ ಕಾಪಿ ವಿಚಾರವನ್ನ ಪವರ್ ಟಿವಿ ಸಾಕ್ಷಿ ಸಮೇತವಾಗಿ ಬಹಿರಂಗ ಮಾಡಿತ್ತು. ನೇರವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಎಂಟ್ರಿ ಆಗಿ ಅಲ್ಲಿ ಯಾವ ರೀತಿ ಕಳ್ಳಾಟಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನ ಈ ಹಿಂದೆಯೂ ಬಹಿರಂಗ ಮಾಡಿತ್ತು. ನೀವು ನೋಡ್ತಾ ಇದ್ದೀರಿ ಒಂದಿಷ್ಟು ದೃಶ್ಯಗಳು ಪವರ್ ಟಿವಿ ಆವತ್ತು ಪ್ರಸಾರ ಮಾಡಿದಂಥ ದೃಶ್ಯಗಳನ್ನು. ಅಲ್ಲಿ ಯಾವ ರೀತಿ ಕಾಪಿ ಮಾಡ್ತಾ ಇದ್ರು, ಯಾವ ರೀತಿ ಅವರಿಗೆ ಆ ಇನ್ವಿಜಿಲೇಷನ್ ಬಂದವರೇ ಹೆಲ್ಪ್ ಮಾಡ್ತಾ ಇದ್ರು, ಡಿಕ್ಟೇಟ್ ಮಾಡ್ತಾ ಇದ್ರು ಅನ್ನೋದು ಎಲ್ಲವನ್ನ ವಿಸ್ತೃತವಾಗಿ ಪ್ರೂಫ್ ಸಮೇತ ನೀಡಿದ್ವಿ. ಅದಾದ ಮೇಲೆ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿತ್ತು. ಪರೀಕ್ಷೆ ಸರಿಯಾಗಿ ನಡೀತಾ ಇತ್ತು. ಈಗ ಆ ನ್ಯಾಯವಾಗಿ ಎಕ್ಸಾಮ್ ಬರೀತಾ ಇದ್ದಂಥವರು ನ್ಯಾಯವಾಗಿ ಪಾಸ್ ಆಗಬೇಕು ಅನ್ನೋ ಕನಸು ಕಟ್ಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಜಯ. ಅಕ್ರಮಗಳನ್ನು ಮಾಡಿ ನಾವು ಯಾರ ಕಣ್ಣಿಗೂ ಸಿಕ್ಕಾಕೊಳ್ಳೋದಿಲ್ಲ ಅಂಥೇಳಿ ಕಣ್ಣು ಮುಚ್ಕೊಂಡು ಹಾಲು ಕುಡಿತಿದ್ದಂಥ ಬೆಕ್ಕಿನ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕಾಲೇಜುಗಳಿಗೆ ಎಚ್ಚರಿಕೆಯ ಸಂದೇಶ. ಇನ್ನು ಮುಂದಿನ ಪರೀಕ್ಷೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದೇನೋ ಈ ಪರೀಕ್ಷೆಯಲ್ಲಿ ಕಾಪಿ ಆಯಿತು, ಹಾಗಾಗಿ ಅದರ ನೆಕ್ಸ್ಟ್ ಪರೀಕ್ಷೆ ರೀ ಎಕ್ಸಾಮಲ್ಲಿ ಕಾಪಿ ಆಗಬಾರ್ದು ಅಂಥೇಳಿ ಸ್ಟ್ರಿಕ್ಟ್ ಮಾಡ್ತೀರಿ, ಸರಿ. ಆದರೆ ಮತ್ತೆ ಮುಂದಿನ ಎಕ್ಸಾಮ್ಗಳಲ್ಲಿ ಅದೇ ಹಳೆ ಚಾಳಿಗಳು ಮುಂದುವರೆದ್ರೆ ಬೇರೆ ಗೊತ್ತಿಲ್ಲ. ಪವರ್ ಟಿವಿ ಅಂತೂ ಸುಮ್ಮನಿರೋದಿಲ್ಲ. ನಿರಂತರವಾಗಿ ನಿಮ್ಮ ಪರೀಕ್ಷೆಗಳು ಪರೀಕ್ಷಾ ವಿಧಾನಗಳು ಯಾವ್ಯಾವ ರೀತಿ ಮಾಡ್ತೀರಿ ಇವೆಲ್ಲವನ್ನು ಸಮಾಜದ ಸ್ವಾಸ್ಥ್ಯದ ಉದ್ದೇಶಕ್ಕಾಗಿ ಕಂಪ್ಲೀಟಾಗಿ ನಾವು ವಾಚ್ ಮಾಡ್ತಾನೆ ಇರ್ತೀವಿ. ಅಕ್ರಮ ನಡೀತು ಅಂತಂದರೆ ಅಲ್ಲಿ ಪವರ್ ಟಿವಿ ಬಂದೇ ಬರುತ್ತೆ. ಅಕ್ರಮ ಬಯಲಿಗೆ ಎಳೆದೇ ಎಳೆಯುತ್ತೆ ಅನ್ನೋದಕ್ಕೆ ಮತ್ತೊಂದು ಪ್ರಕರಣ ಸಾಕ್ಷಿ. ಮತ್ತೊಂದು ರಾಜ್ಯದ ಸಂಚಲನ ಸೃಷ್ಟಿಸಿದ್ದಂಥ ಸುದ್ದಿ, ಅದರ ಪವರ್ಫುಲ್ ಇಂಪ್ಯಾಕ್ಟನ್ನು ಪರಿಣಾಮವನ್ನು ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೀವಿ. ಸೊ ಇವತ್ತು ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆ ಮುಂದಿನ 28ನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ. 28ನೇ ತಾರೀಕಿನ ಕೊನೆಯ ಪರೀಕ್ಷೆ, ಅದರ ಟೈಮ್ ಟೇಬಲ್ ಕೂಡ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದೀವಿ. ಸೊ ಸಂಪೂರ್ಣವಾಗಿ ಈ ಪರೀಕ್ಷೆ ಸ್ಟ್ರಿಕ್ಟಾಗಿ ನಡೀತಾ ಇರೋದು ಇಡೀ ನಾಡಿಗೆ ಖುಷಿ. ಅಟ್ಲೀಸ್ಟ್ ಆ ವಿದ್ಯಾರ್ಥಿಗಳಾದರೂ ಸರಿಯಾಗಿ ಎಕ್ಸಾಮ್ ಬರೀಲಿ ಅನ್ನೋದು ನಮ್ಮ ಹಾರೈಕೆ. ಏನೇನು ನಡೀತಾ ಇದೆ ಎಕ್ಸಾಮ್ ಸೆಂಟರ್ ಹೊರಭಾಗದಲ್ಲಿ, ಯಾವ ರೀತಿಯ ಕಟ್ಟೆಚ್ಚರ ವಹಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ. ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾತಿ, ಯಾವ್ಯಾವ ರೀತಿಯಲ್ಲಿ ಎಕ್ಸಾಮ್ ನಡೀತಾ ಇದೆ, ಒಳಗಡೆ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಸ್ವಾತಿ? ಪ್ರಣುತ್, ಪವರ್ ಟಿವಿ ನರ್ಸಿಂಗ್ ಕಾಲೇಜುಗಳಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಮಾಸ್ಕ್ ಕಾಪಿಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಸೊ ಇದೇ ಹಿನ್ನೆಲೆಯಲ್ಲಿ ನರ್ಸಿಂಗ್ ಕಾಲೇಜಲ್ಲಿ ಇವತ್ತು ಎಕ್ಸಾಮ್ ನಡೀತಾ ಇಲ್ಲ. ಸೊ ನಾನಿರೋದು ಸದ್ಯ ಬೆಂಗಳೂರು ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಅಂಡರ್ ಬರುವಂತಹ ಇಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿದ್ದೀನಿ. ಸೊ ಇಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಕಾಲೇಜಿನಲ್ಲಿ ಇವತ್ತು ಡಿಪ್ಲೊಮೋ ನರ್ಸಿಂಗ್ ಅವರಿಗೆ ಬಯೋಸೈನ್ಸ್ ಪರೀಕ್ಷೆ ನಡೀತಾ ಇದೆ. ಸುಮಾರು 7 ಕಾಲೇಜಿನಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಸೆಂಟರ್ನಲ್ಲಿ ಪರೀಕ್ಷೆ ನಡೀತಾ ಇದೆ. ಸೊ ಒಟ್ಟಾರೆ ಇವತ್ತು 80ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ
ಆಗಿ ಪರೀಕ್ಷೆ ನಡೀತಾ ಇದೆ ಆದರೆ ನರ್ಸಿಂಗ್ ಯಾವುದೇ ನರ್ಸಿಂಗ್ ಕಾಲೇಜುಗಳಲ್ಲೂ ಕೂಡ ಎಕ್ಸಾಮ್ ಅನ್ನು ಮಾಡ್ತಾ ಇಲ್ಲ ಸೋ ಯಾವಾಗ ಮಾಸ್ ಕಾಪಿ ಅನ್ನೋದು ಪ್ರೂವ್ ಆಯಿತು ಪವರ್ ಟಿವಿ ಅದನ್ನ ತಿಳಿಸ್ತು ಹೈಕೋರ್ಟ್ ಕೂಡ ಸರಿ ಹೌದು ಮಾಸ್ ಕಾಪಿ ನಡೆದಿದೆ ಅಂತ ಹೇಳಿ ಮತ್ತೆ ಮರುಪರೀಕ್ಷೆಯನ್ನ ಮಾಡಿ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ತಿಳಿಸ್ತು ಅದರಂತೆ ಇವತ್ತು ಎಕ್ಸಾಮ್ ಈಗಾಗಲೇ ಶುರುವಾಗಿದೆ ಇನ್ನೇನು ಈಗ ಪರೀಕ್ಷೆ ಕೂಡ ಮುಗಿದಿದೆ ವಿದ್ಯಾರ್ಥಿಗಳು ಆಚೆ ಬರುವಂತವರು ಇದ್ದಾರೆ ಸೋ ಈ ಬಾರಿ ಮಾಸ್ ಕಾಪಿ ಆಗಬಾರದು ಜೊತೆಗೆ ಇನ್ವಿಜಿಲೇಟರ್ಸ್ ಕೂಡ ಹೇಳ್ಕೊಡಬಾರದು ಅನ್ನೋದ್ರಿಂದ ಸೋ ವಿಟಿಯುನ ಒಂದಷ್ಟು ಯಾರು ಇನ್ವಿಜಿಲೇಟರ್ಸ್ ಇರ್ತಾರೆ ಅವರನ್ನೇ ಹಾಕ್ತಾರೆ ಸೋ ಅವರಿಗೆ ಸಬ್ಜೆಕ್ಟ್ ನಾಲೆಜ್ ಇರೋದಿಲ್ಲ ಸೋ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅದೇ ಶಿಕ್ಷಕರನ್ನ ನೇಮಕ ಮಾಡಿದ್ದಾರೆ ಸೋ ಸದ್ಯ ಈ ಒಂದು ಕ್ಯಾಂಪಸ್ ನಲ್ಲಿ ಕೂಡ ನಾವು ನೋಡಬಹುದು ಇದು ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಇಲ್ಲಿ ಸುಮಾರು 8 ಕಾಲೇಜಿನಿಂದ ಇವತ್ತು ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಸುಮಾರು ದೂರ ದೂರ ಪ್ರದೇಶಗಳಿಂದ ಬಂದಿದ್ದಾರೆ ಸೋ ಯೂಶುವಲಿ ಕಾಲೇಜ್ ಅಂಡರ್ ಹತ್ರನೇ ಇರೋದ್ರಿಂದ 1-2 ಕಿಲೋಮೀಟರ್ ದೂರದಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಪರೀಕ್ಷೆ ಬರೆಯೋದಕ್ಕೆ ಆದರೆ ಇವತ್ತು ಮಲ್ಲತಳ್ಳಿ ನಾಗರಬಾವಿ ಕೆಂಗೇರಿ ಈ ಕಡೆ ಭಾಗದ ಕಾಲೇಜುಗಳಿಂದ ಕೂಡ ಬಂದಿರೋದ್ರಿಂದ ಅವರದೇ ಕಾಲೇಜ್ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ ಅನ್ನು ಕಾಲೇಜ್ ಕ್ಯಾಂಪಸ್ ಗೆ ಕರೆದುಕೊಂಡು ಬಂದು ಪರೀಕ್ಷೆಯನ್ನು ಬರೆಸ್ತಾ ಇದ್ದಾರೆ ಸೋ ಮಧ್ಯಾಹ್ನ 2 ಗಂಟೆಗೂ ಕೂಡ ಮತ್ತೊಂದು ಪರೀಕ್ಷೆ ಕೂಡ ಇದೆ ಸೋ ಈಗ 12 ಗಂಟೆಗೆ ಒಂದು ಪರೀಕ್ಷೆ ಪೇಪರ್ ಮುಕ್ತಾಯ ಆಗಿದೆ ಇನ್ನೇನು ವಿದ್ಯಾರ್ಥಿಗಳು ಕೂಡ ಹೊರಗಡೆ ಬರ್ತಾರೆ ಸೋ ಇವತ್ತು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಲಾಗಿದೆ ಸೋ ಯಾರು ಕೂಡ ತಮ್ಮದೇ ಕಾಲೇಜ್ ಆದ್ರೆ ಕಾಪಿ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅವರದ್ದೇ ಟೀಚರ್ಸ್ ಇರ್ತಾರೆ ಅವರದ್ದೇ ಮ್ಯಾನೇಜ್ಮೆಂಟ್ ಇರುತ್ತೆ ಅಂತ ಹೇಳಿ ಸೋ ಸದ್ಯ ಈ ಕಾಲೇಜ್ ಅಲ್ಲಿ ಸುಮಾರು 800 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ ಸೋ ಎಲ್ಲವೂ ಕೂಡ ವಿಟಿಯು ಅಂಡರ್ ಬರೋದ್ರಿಂದ ಇಲ್ಲಿ ಕಾಪಿ ಮಾಡೋದಿಕ್ಕೆ ಯಾವುದೇ ಅವಕಾಶವನ್ನ ಕೂಡ ಮಾಡ್ಕೊಟ್ಟಿಲ್ಲ ಸೋ ಪವರ್ ಟಿವಿಗೆ ಈಗಾಗಲೇ ಡಾಕ್ಟರ್ ರಂಗನಾಥ್ ಸೋ ಡಿಪ್ಲೊಮೋ ಸೆಕ್ರೆಟರಿ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ಪ್ರಣುತ್ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ